ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಕ್ಕ ಅಕ್ಕ ಏನಾಯ್ತು, ಏನ್ ಬರ್ದಿದೆ ಅದರಲ್ಲಿ? ಕೊಡಿ. ಎಷ್ಟು ಕನ್ಸಿಟ್ಕೊಂಡಿದ್ದೆ ನನ್ನ ಮದ್ವೆ ಬಗ್ಗೆ, ಆದ್ರೆ ನಿನ್ ಕನ್ಸ್ಗೆ ನನ್ನ ಹಣೆ ಬರೋದು ಒಪ್ಪಿಗೆ ಇಲ್ಲ. ಒತ್ತಾಯದಿಂದ ಏನೂ ಸಿಗಲ್ಲ. ಹಾಗ ಸಿಕ್ಕದನ್ನ ಮುಟ್ಲಬಾರ್ದು ಅಂತ ನೀನು ನನ್ಗೆ ಹೇಳ್ಕೊಟ್ಟಿದ್ಯ. ಹೊಡೆದೋಗ್ತಿರೋ ನಿನ್ ಕನ್ಸನ್ನ ಜೋಡಿಸೋ ಶಕ್ತಿ ಯೋಗ್ಯತೆ ಎರಡು ನಿನ್ ತಂಗಿಗಿಲ್ಲ ಅಕ್ಕಮ್ಮ. ನನ್ನ ಕ್ಷಮಿಸ್ಬಿಡು, ಕಾರಣ ಹೇಳಕ್ಕೂ ಆಗ್ತಿಲ್ಲ. ಆದ್ರೆ ಹೋಗ್ಲೇಬೇಕು, ಅನಿವಾರ್ಯ. ಏನ್ ಬರ್ದಿದ್ದಾಳಕ್ಕ ಇವಳು, ಏನ್ ಅನ್ಕೊಂಡಿದ್ದಾಳೆ, ಎಷ್ಟು ಧೈರ್ಯ ಇವಳಿಗೆ. ನಾನವಳಿಗೆ ಚಿನ್ನದ ಬಟ್ಟಲಲ್ಲಿ ಅದೃಷ್ಟ ಎರಿಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಳು ಅದನ್ನೇ ಒತ್ತು ಹೋಗಿದ್ದಾಳೆ. ಇದು ಯಾವ ದೊಡ್ಡ ಸ್ಥಿತಿ ಅಕ್ಕ, ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಅವಳು ಹೀಗ್ ಮಾಡಿದಾಳೆ. ನೀ ಮನುಷ್ಯ ಇಲ್ಲ, ನಾಲ್ಕು ಕಾಸು ಬಂದಿದೆ ಅಂತ, ದೊಡ್ಡಸ್ತನ ಬಂದಿದೆ ಅಂತ ಅದನ್ನ ಈ ಸಮಯದಲ್ಲಿ ಇಲ್ಲಿ ತೋರ್ಸಕ್ ಹೋಗ್ಬೇಡ. ನೀನ್ ಯಾವಾಗ್ಲೂ ನಿನ್ ಬಗ್ಗೆನೆ ಯೋಚನೆ ಮಾಡ್ತೀಯಲ್ಲೇ, ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡೋದನ್ನ ಕಲಿ, ಬೇರೆಯವ್ರ ಭಾವನೆಗೂ ಬೆಲೆ ಕೊಡೋದನ್ನ ಕಲಿಯೇ. ಅಕ್ಕ ನೀನ್ ಏನ್ ಮಾತಾಡ್ತಿದ್ಯಾ, ತಪ್ಪು ಮಾಡಿರೋದು ಅವಳು, ಬೈತಾ ಇರೋದು ನಂಗೆ. ಅವಳು ತಪ್ಪು ಮಾಡಿದ್ದ? ಏನ್ ತಪ್ಪು, ಏನ್ ತಪ್ಪು ಮಾಡಿದಾಳ ಹುಡುಗಿ? ಮದ್ವೆ ಮನೇಲಿ ಈ ತರ ನಿರ್ಧಾರ ತಗೊಂಡಿದ್ದು ತಪ್ಪಲ್ದೆ ಇನ್ನೇನು? ಆ ನಿರ್ಧಾರ ತಗೊಂಡಿರೋ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾ ನಿನಗೆ? ನೀನು ನೀನು ಕಾವೇರಿ, ಅವಳು ತಗೊಂಡಿರೋ ನಿರ್ಧಾರಕ್ಕೆ ನೀನು ನಿನ್ ಮಗನೇ ಸಂಪೂರ್ಣವಾಗಿ ಹೊಣೆ. ನಿನ್ನ ಸಾವಿರ ಸಲ ಪಡ್ಕೊಳ್ಳಿಲ್ಲ, ಈ ಅಡ್ಡದಾರಿ ಬೇಡ, ನೇರವಾಗಿ ವಿಷಯ ತಿಳಿಸು ಅಂತ ಈ ನಾಜುಕ್ತನ ಎಲ್ಲ ಬಿಟ್ಟು ನಾಲ್ಕು ಕಪಾಳ ಬಾರಿಸಿದ್ರು ಸರಿ, ಅವನನ್ನ ಒಪ್ಪಿಸಿ ಲಕ್ಷ್ಮಿ ಮದ್ವೆ ಆಗು ಅಂತ ಹೇಳು ಅಂತ. ಆದ್ರೆ ನಿನ್ ಕಿವಿಗೆ ಯಾವುದು ಹೋಗ್ಲೇ ಇಲ್ಲ, ನಿಂದೆ ನಡಿಬೇಕು ಅಂತ ಪಟ್ಟು ಹಿಡಿದು ಕೂತೆ. ನೀನ್ ನಯ ನಾಜುಕ್ ಮಾಡಿದ್ದಕ್ಕೆ ತಾನೆ ನಿನ್ ಮಗನ್ಗೆ ಸದ್ರ ಸಿಕ್ಕಿದ್ದು, ಅವನಿಗೆ ಸದ್ರ ಸಿಕ್ತು ಅಂತ ಇವತ್ತಿನ ದಿನ ಲಕ್ಷ್ಮಿ ಹತ್ರ ಹೋಗಿ ವಿಷಯ ಹೇಳಿದಾನೆ. ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಲಕ್ಷ್ಮಿನ ಮದ್ವೆ ಆಗ್ತಿದ್ದ. ಇದೆಲ್ಲ ಆಗಿರೋದು ನಿನ್ನಿಂದ ಕಾವೇರಿ. ಏನಂದೆ ನೀನು, ಯಾರು ಏನೇ ನಿರ್ಧಾರ ತಗೊಂಡ್ರು ನೀನ್ ಅದನ್ನ ಬದಲಾಯಿಸ್ತೀಯ? ಎಲ್ಲಿ ಈಗ ಬದಲಾಯಿಸು ನೋಡೋಣ, ಲಕ್ಷ್ಮಿ ತಗೊಂಡಿರೋ ನಿರ್ಧಾರನ ನೀನ್ ಬದಲಾಯಿಸಿ ಅವಳನ್ನ ವಾಪಸ್ ಕರ್ಕೊಂಡ್ ಬಾ ನೋಡೋಣ. ಪಾಪದ ಹುಡುಗಿ ಕಡೆ ಅದು ಈ ವಿಷಯ ಕೇಳಿ ಎದೆ ಒಡ್ಕೊಂಡ್ಬಿಟ್ಟಿರತ್ತೆ ಅದು, ಅದಕ್ಕೆ ಇಂಥ ನಿರ್ಧಾರ ತಗೊಂಡಿರೋದು. ನಿನ್ ತಪ್ಪಿಟ್ಕೊಂಡು, ನಿನ್ ಮಗನ್ ತಪ್ಪಿಟ್ಕೊಂಡು ಆ ಹುಡುಗಿನ ದೂರ್ತೀಯ, ಎಂತವಳೆ ನೀನು? ಅಕ್ಕ ನೀನ್ ಹೇಳ್ತಾ ಇರೋದು ನಾನೇ, ನೀನೇ ಎಲ್ಲ ಮಾಡಿದ್ದು, ನೀ ನಿನ್ ಮಗನ್ ಬೆಳೆಸಿರೋ ರೀತಿಗೆ ಈಗ ಏನಾಯ್ತು ನೋಡು. ಅಯ್ಯೋ ಭಗವಂತ, ನಿನ್ ಮನೆಗೊಂದು ಒಳ್ಳೆ ಸೊಸೆ ಬರ್ಲಿ ಅಂತ ನಾನು ಅಲ್ಲಿ ಹೋಗಿ ಹೆಣ್ ಕೇಳಿದ್ನಲ್ಲೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಅಲ್ಲ ಈಗ ಭಾಗ್ಯ ಬಂದು ನನ್ನ ತಂಗಿ ಎಲ್ಲಿ ಅಂತ ಕೇಳಿದ್ರೆ ನಾನೇನ್ ಹೇಳಿ? ದೇವಾ ನಿನ್ ಮನೆ ಬೆಳಗ್ಸಕ್ ಹೋಗಿ ನನ್ ಮನೆಗ್ ಬೆಂಕಿ ಹಚ್ಕೊಂಡ್ಬಿಟ್ನಲ್ಲೇ. ಏನ್ ಹೇಳ್ತಾ ಇದೀಯ ಅಕ್ಕ ನೀನು? ಆ ಹುಡುಗಿ ಓಡೋಗಿರೋದಕ್ಕೂ ನಿನ್ನ ಮನೆಗ್ ಬೆಂಕಿ ಹಚ್ಚೋದಕ್ಕೂ ಏನೇ ಸಂಬಂಧ? ಲಕ್ಷ್ಮಿ ದೇಹ ಆದ್ರೆ ಅವಳ ಪ್ರಾಣ ನಮ್ ಮನೇಲಿದೆ ಕಣೆ. ಲಕ್ಷ್ಮಿಗೊಂದ್ ಸ್ವಲ್ಪ ನೋವಾದ್ರು ಇಲ್ಲಿ ಭಾಗ್ಯ ಜೀವ ಬಿಲಿ ಬಿಲಿ ಅಂತ ಒದ್ದಾಡತ್ತೆ.
ಲಕ್ಷ್ಮಿ ಇಂತ ನಿರ್ಧಾರ ತಗೊಂಡ್ಲು ಅಂತ ಭಾಗ್ಯಕ್ಕೇನಾದ್ರು ಗೊತ್ತಾದ್ರೆ ಅವಳಿಗೆ ಹೊಡ್ಕೊಂಡು ಕಾವೇರಿ ಕಾವೇರಿ ನಿನ್ ಮಗನ್ ತಲೆ ಮೇಲೆ ಅಕ್ಷತೆ ಕಾಳ ಹಾಕೋಣ ಅಂತ ನಾನ್ ಬಂದ್ರೆ ನನ್ ಸೊಸೆ ಬಾಯಲ್ಲಿ ಅಕ್ಕಿ ಕಾಳ ಹಾಕೋ ತರ ಮಾಡ್ಬಿಟ್ಟಿಯಲ್ಲಿ ನೀನು ನನ್ ಸೊಸೆಗೆ ನಾನು ಹೇಗ್ ಸಮಾಧಾನ ಮಾಡ್ಲಿ. ಅಕ್ಕ ಏನೇನೋ ಮಾತಾಡ್ಬೇಡವೆ, ನನ್ ಕೈ ಕಾಲ ಆಡ್ತಾ ಇಲ್ಲ. ನಿನ್ ಕೈ ಕಾಲ ಆಡ್ತಿಲ್ಲ, ನನ್ ಉಸಿರು ನಿಂತೋಗೋ ತರ ಆಗ್ತಾ ಇದೆ. ಭಾಗ್ಯ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಂಗೇನ್ ಹೇಳ್ಬೇಕತ್ತೆ? ಪೂಜಾ ಬಮ್ಮ, ನನಗೆ ಈ ಮನೆ ಎತ್ತರ ಸಾಕಾಗ್ತಾ ಇಲ್ಲ, ಕಾಲು ಗಂಟು ನೋಯ್ತಿದೆ. ಇನ್ನೊಂದು ಮನೆ ತಂದು ಕೊಡಮ್ಮ, ಎತ್ತರ ಹಾಕೊಂಡು ಕೂತ್ಕೊಳ್ತೀನಿ. ಇದೇ ನನ್ನ ಮನೆನ ಪುರೋಹಿತ್ರೆ, ಇಲ್ಲಿ ಮನೆಯಲ್ಲಿ ಇಟ್ಟಿರ್ತಾರೋ ಯಾರಿಗೆ ಗೊತ್ತು? ಒಂಚೂರು ಹುಡುಕೋಣಮ್ಮ, ನೀನು ಜಾಣೆ ಅಲ್ವಾ? ಪ್ರೀತಾ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲಿ ಸ್ವಲ್ಪ ಕೈ ಜೋಡಿಸ್ಬಾರ್ದ? ಮನೆ ಹೆಂಗಸರು ಒಬ್ರು ಮಂಟಪದಲ್ಲಿಲ್ಲ. ಅಣ್ಣ, ನಾನು ಅದಕ್ಕೆ ಅಲ್ವಾ ಬಂದಿದ್ದು, ಕೆಲಸ ಮಾಡೋದಕ್ಕೆ. ಸ್ವಲ್ಪ ಓಡಾಡ್ಕೊಂಡಿದ್ರೆ ಅತ್ತೆ ಅನ್ಸ್ಕೊಂಡಿದ್ಕು ಸಾರ್ಥಕ ಅಲ್ವಾ? ಪ್ರೀತಾ, ನೀನೇ ಇಷ್ಟು ಸಮಾಧಾನವಾಗಿ ಮಾತಾಡ್ತಾ ಇರೋದು? ವೆರಿ ಗುಡ್. ಅಫ್ಕೋಸ್ ಅಣ್ಣ, ತುಂಬಾ ಖುಷಿಯಾಗಿದ್ದೀನಿ. ನಾನು ಅನ್ಕೊಂಡಿದ್ದೆಲ್ಲ ಬೇಗ ನೆರವೇರುತ್ತೆ. ನನ್ನ ಅಳಿಯನ್ ಮದ್ವೆ ಅಲ್ವಾ, ಅದಕ್ಕೆ ನಾನ್ ಇಷ್ಟು ವರ್ಷ ಕಾದಿದ್ದು ಅದಕ್ಕೆ ಅಲ್ವಾ? ಸರಿ, ಹಾಗಾದ್ರೆ ನೀನ್ ಹೋಗಿ ಹುಡುಗಿನ ಕರ್ಕೊಂಬಾ. ಹೌದು, ಕಾವೇರಿಯಲ್ಲಿ ಕಾಣಿಸ್ತಾ ಇಲ್ಲ. ಹುಡುಗಿನ ಅವ್ರು ಕರ್ಕೊಂಬರ್ತಾರೆ, ರೆಡಿ ಮಾಡ್ತಿರ್ಬೇಕು. ಅದಕ್ಕಿಂತ ಮೊದಲು ನನಗೊಂದು ಕೆಲಸ ಇದೆ, ಅದನ್ ಮಾಡಿ ಮುಗಿಸ್ತೀನಿ. ಸುಪ್ರೀತಾ, ಏನ್ ಮಾಡ್ತಿದ್ಯ? ಅಂಕಿತ್, ಅಮ್ಮನ ಫೋಟೋ. ಏನಮ್ಮ? ಓ, ಅಜ್ಜಿ ಫೋಟೋ. ಅದ್ಯಾಕೆ ಇಲ್ಲಿದೆ ಹೇಳ್ತೀನಿ, ಅಲ್ಲಿಂದ ಒಂದ್ ರೋಸ್ ತಗೊಂಬ. ಏನ್ ಮಾಡ್ತಿದ್ಯಾ ಸುಪ್ರೀತಾ? ಏನಿದೆಲ್ಲ ಅಣ್ಣ? ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಮದ್ವೆ. ಶುಭ ಕಾರ್ಯ ನಡಿಬೇಕಾದ್ರೆ ಹಿರಿಯರು ಇರ್ಬೇಕು ಅಂತಾರೆ. ನನಗೆ ಈ ಸಂಭ್ರಮ ನೋಡುವಾಗ ಅಮ್ಮ ತುಂಬಾ ನೆನಪಾದ್ಲು, ಅದಕ್ಕೆ ಅವಳು ಫೋಟೋ ತಂದು ಇಲ್ಲಿಟ್ಟೆ. ಅವಳು ಕಣ್ ತುಂಬಿಕೊಳ್ಳಿ ಮೊಮ್ಮಗನ ಮದ್ವೆ ನೋಡಿ. ಅಲ್ಲೋಡಲಿ ಅತ್ತೆ ನೋಡು, ನಮ್ಮಅಮ್ಮ ಬದುಕಿದ್ರೆ ಹೀಗೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ತಿದ್ಲಲ್ವಾ? ಆದ್ರೆ ಏನ್ ಮಾಡೋದು, ನಮ್ಮಅಮ್ಮ ಅಷ್ಟೊಂದೆಲ್ಲ ಪಡ್ಕೊಂಡ್ ಬಂದಿಲ್ಲ. ಈಗಂತೂ ನಮ್ಮನೆ ಫಂಕ್ಷನ್ ಅಲ್ಲಿ ನಿನ್ ಹೆಂಡತಿ, ಅವ್ರ ಅಕ್ಕ, ಅವ್ರ ಸೊಸೆದೇ ಕಾರ್ಬಾರು. ನಾವಂತೂ ಲೆಕ್ಕಕ್ಕೆ ಇಲ್ದ ಹಾಗೆ. ನೆಂಟ್ರಿತಾರಪ್ಪ ಹೋಗು ಅಷ್ಟೇ, ಅಟ್ಲೀಸ್ಟ್ ಅಮ್ಮನ್ ಫೋಟೋ ಆದ್ರೂ ಇರ್ಲಿ ನೆನ್ಪಿಗೆ. ಆಯ್ತಮ್ಮ, ನಿನಗೆ ಇದನ್ನ ದಿನಕ್ಕೊಂದು 10 ಸಲ ಹೇಳಿ ನನಗೆ ಚುಚ್ಚಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಲ್ವಾ? ಹೌದು, ಎಲ್ಲ ಕಡೆ ಓಡಾಡೋರು ಕುಸುಮಾತ್ಗೆನೆ. ಏನ್ ಮಾಡೋದು,
ನಮ್ಮಲ್ಲಿ ಹೇಗೆ ಓಡಾಡೋರು ಯಾರು ಇಲ್ವಲ್ಲ, ಯಾರಿದ್ದಾರೆ? ಆಯ್ತಾ, ನಂಬಿಕೆ ಬಂತಾ? ಇದನ್ನೇ ನಾನು ಆಗ್ಲಿಂದ ಬಡ್ಕೋತಾ ಇದ್ದಿದ್ದು. ನನ್ನ ಮಾತಿನ ಮೇಲೆ ನಿನ್ ನಂಬಿಕೆ ಇಲ್ಲ ಅಂತಾನೆ ನೀ ನೋಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನೋಡು, ನಿನ್ ತಂಗಿ ನಮ್ಮೆಲ್ಲರ ಮುಖಕ್ ಮಸಿ ಬಡ್ದು ಛತ್ರದಿಂದ ಓಡೋಗಿದ್ದಾಳೆ. ಅದ್ ಯಾವನ್ ಜೊತೆ ಪ್ರೀತಿ ಪ್ರೇಮ ಅಂತ ಬಿದ್ದಿದ್ಲು, ಅದೇನ್ ಕರ್ಮ ಮಾಡ್ಕೊಂಡಿದ್ಲು. ದೇವ್ರೇ, ಇನ್ ಈ ಮುಖ ಹೊತ್ಕೊಂಡು ನಾವ್ ಹೆಂಗ್ ತಿರ್ಗೋದು? ನನ್ ಮುಖ ನೋಡಿ ಏನು ಪ್ರಯೋಜನ ಇಲ್ಲ. ಹುಡುಗಿ ಓಡೋಗಿದ್ದಾಳೆ, ಮದ್ವೆ ಮುರಿದ್ಬಿತ್ತು ಅಂತ ಎಲ್ರಿಗೂ ಹೇಳ್ಬಿಡು. ಪಾಪ ಅವ್ರಾದ್ರೂ ಮನೆಗೆ ಹೋಗ್ಲಿ, ಅವ್ರನ್ನ ಕಾಯಿಸ್ತೀಯ? ಏನ ಹುಡುಗಿ ಓಡ್ ಹೋದ್ರೆ ಮತ್ತಿದ್ಯಾರು? ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ನೀವಿಬ್ರು ಫೋನ್ ಅಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಲಕ್ಷ್ಮಿ ಛತ್ರದಲ್ಲಿ ಇಲ್ಲ, ಛತ್ರ ಬಿಟ್ಟು ಎಲ್ಲೋ ಹೋಗಿದ್ದಾಳೆ ಅಂತ ನೀವಿಬ್ರು ಮಾತಾಡ್ಕೊಂಡ್ರಿ. ಅಯ್ಯೋ ಭಗವಂತ, ಸುನಂದ ನಿಮ್ ಬಾಯಿ ಬೊಂಬಾಯಿ ರೀ. ಭಾಗ್ಯ ಏನಾಯ್ತು ಗೊತ್ತಾ, ಇವ್ರಿಗೆ ದೃಷ್ಟಿ ತೆಗೆಯೋಣ ಅಂತ ಆ ಕಡೆ ಕರ್ಕೊಂಡು ಹೋದ್ನ, ದಾರಿಲಿ ರಾಧಕ್ಕ ಸುಶೀಲಕ್ಕ ಸಿಕ್ಬಿಟ್ರು. 2 ನಿಮಿಷ ಅವ್ರ ಜೊತೆ ಮಾತಾಡಿ ಈ ಕಡೆ ತಿರುಗ್ತೀನಿ, ಇವಳಲ್ಲಿಲ್ಲ. ಇವಳು ಹೇಳ್ದೆ ಕೇಳ್ದೆ ಬಾತ್ರೂಮ್ ಕೊಟ್ಟೋಗಿದ್ದಾಳೆ, ಅದ ನಂಗ್ ಗೊತ್ತಿಲ್ಲ. ನನಗ್ ಗಾಬರಿ ಆಗೋಯ್ತು. ಅರೆ ಇವಳು ಎಲ್ಲಿ ಹೋದ್ಲಪ್ಪ ಅಂತ ನಾ ತಕ್ಷಣ ಕಾವೇರಿಗೆ ಫೋನ್ ಮಾಡ್ದೆ. ಕಾವೇರಿ, ಲಕ್ಷ್ಮಿ ಇಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ಲೋ ಗೊತ್ತಿಲ್ಲ, ಅಲ್ಲೇನಾದ್ರು ಬಂದ್ಲ ಅಂತ ಕೇಳ್ದೆ ಅಷ್ಟೇ. ಅಮ್ಮ, ಅಷ್ಟಕ್ಕೆ ನಿಮ್ಮಮ್ಮ ಹೇಗ್ ಹೊರ್ತಿದಾರ ನೋಡು. ಅರೆ ಬರೆ ಕೇಳಿಸ್ಕೊಂಡು ಯಾಕೆ ಹೀಗ್ ಸುಳ್ಳು ಸುದ್ದಿ ಹರಡ್ತೀರಾ ನೀವು? ಅಯ್ಯೋ ಬೀಗ್ರೆ, ಸುಳ್ಳು ಸುದ್ದಿ ಹರಡಿದಲ್ಲ, ಮಂಟಪಕ್ಕೂ ಬಂದು ಟಾಮ್ ಟಾಮ್ ಆಡಿದ್ಲು. ಈಗ ಸಮಾಧಾನ ಆಯ್ತಾ ನಿನ್ಗೆ? ರೀ ಏನೇನ ಮಾತಾಡ್ಬೇಡ್ರಿ, ಇವಳು ನಿಜವಾಗ್ಲೂ ಓಡೋಗಿದ್ಲು. ಅಮ್ಮ ಸಾಕು. ಏ ಇಲ್ಲ ಕಣೆ, ನನ್ ಮಾತು ಕೇಳು. ಈ ಲಕ್ಷ್ಮಿ ಛತ್ರ ಬಿಟ್ಟು ಓಡು. ಅಮ್ಮ ಸಾಕು ಅಂದೆ.
ಹಚ್ಚಿ ಅಕ್ಕ ಮಾತ ಮಾಡ್ಕೊಂಡಿದ್ದಾಳೆ. ಇವತ್ತು ಇವಳನ್ನ ಧಾರೆ ಎರಿತಿರೋದು, ನನ್ನ ಜೀವನೇ ನಿನ್ ಕೈಯಲ್ಲಿ ಕೊಟ್ಟಾಗ್ತಿದೆ ವೈಷ್ಣವ್. ನನ್ ಜೀವನ ಇನ್ ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನನ್ ಗೊತ್ತು ನನ್ ಲಡ್ಡು ನಾನ್ ನೀನ್ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ. ಬ್ಯಾಡ್ ಲಕ್ ವೈಷ್ಣವ್, ನೀನು ನನ್ ಥರನೇ ಗುಂಡಿಗ್ ಬಿದ್ದೆ, ಕೊನೆಗೂ ನನ್ ಜಾಗಕ್ಕೆ ನೀನು ಬಂದೆ. ನನ್ ಬ್ಯಾಡ್ ಲಕ್ ಅನ್ನ, ನಾನ್ ಅನುಭವಿಸಿದ ಅವಮಾನನ, ಒದ್ದಾಟನ, ನಿನ್ನಿಂದ ಬೋಧನೆ ಪಡ್ಕೊಂಡಿದ್ ಕ್ಷಣ ಎಲ್ಲದನ್ನು ನಿನಗೆ ಮನಪೂರ್ವಕವಾಗಿ ದಾನ ಮಾಡ್ತಿದ್ದೀನಿ. ಅನುಭವಿಸು. ಸುಮಂಗಲೇರಿಯಂ ವಧೂರಿ ಮಾಗಂ ಸಮೇತ ಪಶ್ಯದ ಸೌಭಾಗ್ಯಮಸ್ಮೈ ದತ್ತಾಯಾತಾಸ್ತಂ ವಿಪರೇತನ ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ. ಹೊಟ್ಟೆ ಉರಿತಾ ಇದೆ. ಈ ಭಾಗ್ಯ ನನ್ ಮಗಳಿಗೆ ಸಿಕ್ಕಿರ್ತಿದ್ರೆ ಕುಣಿದಾಡ್ತಿದ್ದೆ. ನನ್ನ ಮೊನ್ನೆ ತನಕ ಭಿಕಾರಿ ತರ ಇದ್ದವಳು ಇವತ್ತು ಅರಮನೆಗೆ ಹೋಗ್ತಿದ್ದಾಳೆ. ನಿನ್ನಲ್ಲಿರೋ ಒಳ್ಳೆತನಕ್ಕೆ ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಮಗಳೆ. ಇಬ್ರು ಸಂತೋಷವಾಗಿರಿ. ಲಕ್ಷ್ಮಿ, ನನ್ನ ತಂಗಿ ಮನೆಗೆ ಸೊಸೆಯಾಗಿ ಹೋಗ್ಬೇಡ, ಮಗಳಾಗಿ ಬಾ. ನನಗೆ ನಿನ್ ಮೇಲೆ ನಂಬಿಕೆ ಇದೆ, ಅದಕ್ಕೆ ನಿನ್ನನ್ನು ನನ್ನ ಮನೆಗೆ ತುಂಬಿಸ್ಕೊತಾ ಇದ್ದೀನಿ. ನನ್ನ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತೀಯಾ? ಹುಡುಗಿಗೆ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಯಾರು ಇಲ್ವಾ? ಹುಡುಗನಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಕ್ಕೆ. ಅವಳಿಗೆ ಅಕ್ಕನು ನಾನೇ, ಅಮ್ಮನೂ ನಾನೇ. ಅಕ್ಕನಾಗಿ ನಾನೇ ಕಿವಿ ಹಿಂಡಿ ಬುದ್ಧಿ ಹೇಳ್ಬೋದಾ? ಓ ಹೇಳ್ಬೋದು. ಸರಿಯಾಗಿ ಕಿವಿ ಹಿಂಡಿ ಬುದ್ಧಿ ಹೇಳು. ವೈಷ್ಣವ್, ನೀನ್ ನನ್ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋದು ನನಗೆ ಗೊತ್ತಿದೆ. ನಿನ್ನ ಮೇಲೆ ಎಳ್ಳಷ್ಟು ಅಪನಂಬಿಕೆ ನನಗಿಲ್ಲ. ಏನೇ ಸಮಸ್ಯೆ ಆದ್ರೂ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ. ತಾಳಿ ಕಟ್ಟ ಸಮಯ ಹತ್ರ ಬರ್ತಾ ಇದೆ. ಮುತ್ತೈದೆಯರಿಂದ ತಾಳಿ ಮುಡ್ಸ್ಕೊಂಬಮ್ಮ. ಅಯ್ಯೋ, ತಾಳಿನೇ ಇಲ್ಲ. ಹಾ ಹೌದು ಹೌದು, ನಮ್ ಲಕ್ಷ್ಮಿ ವೈಷ್ಣವ್ ಲೈಫ್ ನಲ್ಲಿ ಒಂದ್ ಒಳ್ಳೆ ಘಳಿಗೆಯಲ್ಲೇ ಎಂಟ್ರಿ ಕೊಟ್ಟಿದ್ದಾಳೆ. ಅದೇ ತರ ಒಂದ್ ಅಮೃತ ಘಳಿಗೆಯಲ್ಲಿ ಅವನ್ ಮನೆಗೂ ಎಂಟ್ರಿ ಕೊಟ್ಬಿಟ್ರೆ ಪಾ, ನನ್ ಮುದ್ದಿನ ತಮ್ಮನ ಜೀವನ ಬಂಗಾರ. ಅಲ್ವೇನೋ ಹೀರೋ,
ಅಯ್ಯೋ ರಾಮ, ತಮ್ಮನ್ ಕಂಡ್ರೆ ಎಷ್ಟು ಪ್ರೀತಿನೋ ನಿನಗೆ. ನನ್ ರಾಜ ಅಂತ, ನನ್ ರಾಜ. ವೈಷ್ಣವ್, ನಿನ್ ಹೆಂಡತಿನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಜೋಪಾನ, ಯಾವತ್ತೂ ಅವಳ ಕೈ ಬಿಡದೆ ಒಪ್ಪೋ ವರ್ಣವಾಗಿ ಬಾಳಿ ಬದುಕಬೇಕು. ಅರ್ಥ ಆಯ್ತಾ? ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ವೈಷ್ಣವ್. ಹಾಗೆ ತೊಡಪ್ಪ ಮಗಳೇ, ಚೆನ್ನಾಗಿರ್ಕಂದ ನಮ್ ಬಗ್ಗೆ ಯಾವ ಯೋಚನೆನೂ ಬೇಡ. ಇಷ್ಟು ದಿವಸ ನಮಗೋಸ್ಕರ ಬದುಕಿದ್ ಸಾಕು. ಇನ್ ಮುಂದೆ ಆದ್ರೂ ನಿನ್ ಜೀವನ ನೀನ್ ನೋಡ್ಕೊ ಮಗಳೇ. ನೆನ್ಪಾದಾಗೆಲ್ಲ ಫೋನ್ ಮಾಡು ಮಗಳೇ. ಆಗಾಗ ಬಂದಿ ದೊಡ್ಡಪ್ಪ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಜಾಸ್ತಿ ದಿವಸ ನನಗೂ ಇರಕ್ಕಾಗಲ್ಲ. ಯಾಕೆ ನಾನು ನನ್ ಮಗಳೇ ಇನ್ ಸತ್ತೋಗಿದೀವ? ನಮ್ ಮುಖ ನೋಡ್ಕೊಂಡು ದಿನ ದುಡ್ರಿ. ನಿಮ್ ಮುಖ ನೋಡಿದ್ರೆ ನಿಮ್ಮನ್ನೇ ದುಡ್ಬೇಕು ಅನ್ಸತ್ತೆ, ಆದ್ರೆ ಹಾಗೆ ಮಾಡಕ್ ಆಗಲ್ವೇ. ಖುಷ್ ಖುಷಿಯಾಗಿ ನಗ್ನತ್ತ ಸಂಸಾರ ಮಾಡ್ಕೊಂಡಿರು. ಮುಗಿಲು ಬೆಳ್ ಮುಗಿಲು ನನ್ನ ಈ ಮಗ ಹೆದ್ರಕೋಬೇಡ. ದೇವರಿಗಿಂತ ಮಿಗಿಲು ವೈಷ್ಣವ್, ನನ್ನ ಲಡ್ಡುನ ಚೆನ್ನಾಗಿ ನೋಡ್ಕೊಳ್ತೀಯ ಅಲ್ವಾ? ಹಾಕೆ ಚೆನ್ನಾಗಿ ನೋಡ್ಕೊತೀನಿ. ಕಣ್ಣಲಿ ಇದೆ ಹೊಂಬಿ. ನಾವಿಬ್ರು ಚೆನ್ನಾಗೇ ಇರ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ಉಸಿರೆ ಇಲ್ಲಿ ಲಾಲಿ ಅಪ್ಪುಗೆ ತೂಗು ಜೋಲಿ ಬದುಕಿನಲ್ಲಿ ಅವಳಿ ನಿಜವಾಗಿ ಹೋಲಿ ಮರವ ತಪ್ಪಿದ ಬಿಳಲು ಕರಿಯ ಹತ್ತಿದೆ. ಅಯ್ಯೋ, ಈ ಹೆಣ್ಮಕ್ಳು ಕಣ್ಣೀರಲ್ಲಪ್ಪ ಬಿಡೆ. ಅವರಿಬ್ರು ಸೂಪರ್ ಆಗಿರ್ತಾರೆ. ಈ ಸ್ವಲ್ಪ ಸೈಡಿಗೆ ಬಂದು ಕಾರ್ ಹೋಗೋದಕ್ಕೆ ಜಾಗ ಕೊಡು. ಚಕ್ರಕ್ಕೆ ಕಾಲ್ಗೆ ಕೊಟ್ಟು ಅಪಶಕುನ ಮಾಡ್ಬೇಡ. ಚಿಕ್ಕಪ್ಪ ಹೊರಡಿ ನೀವು. ಅಡ್ವಾನ್ಸ್ 10,000 ಕೊಟ್ಟಿದ್ರಿ, ಡೀಸೆಲ್ಗೆ ಅಂತ 6,000 ಕೊಟ್ಟಿದ್ರಿ, ಇನ್ನ 8,000 ಬಾಕಿ ಇದೆ ಅಕ್ಕ. 8,000 ಇನ್ನೂ ಅಷ್ಟೊಂದು ಬಾಕಿ ಇದೆಯಾ ಅಣ್ಣ? ನಮ್ ಭಾಗ್ಯ ಅಕ್ಕ ಅಂತ ನಾನು ಸ್ವಲ್ಪ ಕಡಿಮೆನೆ ಕೇಳಿದ್ದೀನಿ. ಇರಿ ತರ್ತೀನಿ. ದೇವ್ರೆ, 660 ರೂಪಾಯಿ ಇದೆ. ಶ್ರೇಷ್ಠ ಅವ್ರು ಕೊಟ್ಟ ದುಡ್ಡಲ್ಲಿ ಹೇಗೋ ಎಲ್ಲ ಖರ್ಚು ನಿಭಾಯಿಸ್ಕೊಂಬಂದೆ. ಆದ್ರೆ ಇನ್ನು ಡ್ರೈವರ್ ಕೊಡೋದ್ ಬಾಕಿ ಇದೆ, ಏನ್ ಮಾಡ್ಲಿ? ಇವ್ರನ್ನೇ ಕೇಳ್ಬೇಕಾ? ಇವ್ ದೇವ್ರೆ, ನನ್ ಲಡ್ಡು ಮದ್ವೆನ ಯಾವುದೇ ಹಂಗಿಲ್ದೆ ಮಾಡ್ಬೇಕು ಅಂತ ಹೊರಟೆ. ಆದ್ರೆ ಪ್ರತಿ ಹೆಜ್ಜೆಲೂ ಏನೋ ಒಂದ್ ಅಡ್ಡಿ ಆತಂಕ ತಂದು ಇನ್ನೊಬ್ರ ಮುಂದೆ ಕೈ ಚಾಚ ಹಂಗ್ ಮಾಡ್ತಿದ್ಯಲ್ಲ. ಈ ಮನೆಗೆ ಫಸ್ಟ್ ಎಂಟ್ರಿ ನಂದೇ ಇರ್ಬೇಕು, ಅದ್ ಯಾವತ್ತಿದ್ರು ನಂದೇ. ಅದಕ್ಕೆ ಲಕ್ಷ್ಮಿ ಬರೋ ಮುಂಚೆ ನಾನೇ ಬಂದ್ಬಿಟ್ಟೆ. ನಿಮ್ಗೆ ಇನ್ನೊಂದ್ ಸರ್ಪ್ರೈಸ್ ಬನ್ನಿ ತೋರಿಸ್ತೀನಿ. ಏನು ತೋರಿಸ್ತೇನೆ ಬನ್ನಿ. ಕೀರ್ತಿ,
ಇಲ್ಲ ನೋಡಿ, ಅಕ್ಕಿ ಸೇರು ಬೆಲ್ಲ ಇದೆಲ್ಲ ಯಾಕೆ ಕೇಳ್ತಿ? ಇನ್ ಸ್ವಲ್ಪ ಹೊತ್ತಲ್ಲಿ ಲಕ್ಷ್ಮಿ ಬರ್ತಾನೆ, ಅವ್ಳ ವಸ್ತು ಶಾಸ್ತ್ರ ಆಗೋ ಮುಂಚೆ ನಾನು ನಿಮ್ಮ ಮನೆಯೊಳಗೆ ಕಾಲಿಟ್ಟಾಗ್ಬೇಕು. ಅದಕ್ಕೆ ನೀವು ಅಕ್ಕಿ ಸೇರು ಬೆಲ್ಲ ಇಟ್ಟು ನನ್ನ ಮನೆಯೊಳಗಡೆ ವೆಲ್ಕಮ್ ಮಾಡ್ಕೋಬೇಕು. ಅಲ್ಲ ಕೀರ್ತಿ, ಅದು ಅವ್ರು ಬಂದ್ರು ಅನ್ಸುತ್ತೆ, ಕಾರ್ ಸೌಂಡ್ ಕೇಳಿಸ್ತದೆ. ಆಂಟಿ ಬೇಗ ನಾನು ಶಾಸ್ತ್ರ ಮಾಡಿ, ಅವ್ರು ಬಂದ್ಮೇಲೆ ಇದೆಲ್ಲ ಮಾಡೋಕ್ಕಾಗಲ್ಲ. ಬನ್ನಿ ಬನ್ನಿ ಬನ್ನಿ. ಏನಜ್ಜಿ, ಏನ್ ಬೇಕಿತ್ತು? ದೇವ್ರ ಮನೇಲಿ ಆರತಿ ತಟ್ಟೆ ಇತ್ತು, ಎಲ್ಲಿ ಕಾಣಿಸ್ತಿಲ್ಲ? ಅದನ್ನ ತೊಳೆದ್ಬಿಟ್ಟು ಎತ್ತಿಟ್ಟಿದ್ದೀನಿ, ಕೊಡ್ತೀನಿ ಬನ್ನಿ. ಯಾವಾಗ್ಲೂ ಗಂಗಾ ಗಂಗಾ ಗಂಗಾ. ಮತ್ತೆ ಎಷ್ಟ್ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಆಗಿದೆ ಗೊತ್ತಾ? ಅವಳ ಮುಖಕ್ಕೆ ಇಷ್ಟೆಲ್ಲ ಬೇಕಾ? ಇರುವಿರಿ, ಅವ್ರೇನ್ ಅರೇಂಜ್ಮೆಂಟ್ ಮಾಡಿಸೋದು, ನಾನ್ ನನ್ನ ಕಡೆಯಿಂದ ಗ್ರ್ಯಾಂಡ್ ವೆಲ್ಕಮೇ ಮಾಡ್ತೀನಿ. ಬಾ ಬಾ. ಕಾವೇರಿ ಅತ್ಗೆ ಕೋಟಿಗೊಬ್ಳು ಅಂತ ಕರ್ಕೊಂಡ್ ಬಂದಿದಾರಲ್ಲ ಸೊಸೆ, ಅವಳು ಎಷ್ಟು ಗಟ್ಟಿಗಿತ್ತಿ ಅಂತ ನೋಡೋದಕ್ಕೆ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದ ಹಾಗೇನೆ ಎಲ್ಲ ಅರ್ಥ ಆಗುತ್ತೆ. ಜಸ್ಟ್ ವೇಟ್ ಅಂಡ್ ಸೀ. ಯಾಕ ಆಂಟಿ, ನಾನು ಇಷ್ಟು ಹೇಳ್ತಿದ್ದ ಹಾಗೆ ನಿಮ್ ಫೇಸ್ ಕಲರೇ ಚೇಂಜ್ ಆಗ್ತಾ ಇದೆ. ಯಾಕೆ? ನನ್ನ ಮನೆ ಒಳಗಡೆ ವೆಲ್ಕಮ್ ಮಾಡಲ್ವಾ? ನಿಜವಾಗ್ಲೂ ಈ ಮನೆ ಸೊಸೆ ನಾನೇ ತಾನೆ? ಗಾಬರಿ ಆಗ್ಬೇಡಿ ಆಂಟಿ, ತಮಾಷೆ ಮಾಡಿದೆ ಅಷ್ಟೇ. ವೈಷ್ಣವ್ ಮದ್ವೆಗೆ ಅಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟ್ ಮಿನಿಟ್ ಮನೆ ತುಂಬಿಸ್ಕೊಳ್ಳೋ ಟೈಮಲ್ಲಿ ನಾನೆಲ್ಲ ಹಾಳು ಮಾಡ್ತೀನ, ನನಗೆ ಅಷ್ಟು ಗೊತ್ತಾಗಲ್ವಾ? ಪ್ರ್ಯಾಂಕ್ ಮಾಡಿದೆ ಅಷ್ಟೆ. ನಿನ್ ಹುಡುಗಾಟ ನನ್ ಕುತ್ತಿಗೆಗೆ ಬಂದಿತ್ತು ನೋಡು ಕೀರ್ತಿ. ಬಟ್ ಆಂಟಿ, ನನಗ್ ನಿಜವಾಗ್ಲೂ ಹೊಟ್ಟೆ ಉರಿತದೆ. ನನಗ್ ಸಿಗ್ಬೇಕಾಗಿರೋ ಸ್ವಾಗತ ಅವಳಗ್ ಸಿಗ್ತಿದ್ಯಲ್ಲ ಅಂತ. ಬರ್ಸ್ ಓಕೆ, ಪರವಾಗಿಲ್ಲ. ವೈಷ್ಣವ್ಗೋಸ್ಕರ ಇಷ್ಟೆಲ್ಲ ಮಾಡಿದೀನಂತೆ, ಇದನ್ನು ಸಹಿಸ್ಕೋತೀನಿ ಬಿಡಿ. ಪುಟ್ಟಿ, ನನ್ನ ಮಗನ್ನ ಎಷ್ಟು ಪ್ರೀತಿಸ್ತೀಯ, ಆಂಟಿ ಎಲ್ಲ ಸರಿ, ಬಟ್ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಏನಮ್ಮ ಅದು? ಜಾಸ್ತಿ ದಿನ ವಾರಂಟಿ ಇಲ್ದಿರೋ ಸೊಸೆ ಲಕ್ಷ್ಮಿಗೆ ಇಷ್ಟೆಲ್ಲ ಗ್ರ್ಯಾಂಡ್ ವೆಲ್ಕಮಿಂಗ್ ಬೇಕಿತ್ತ? ಮದುವೆ ಅಂತ ಮಾಡಿದ್ಮೇಲೆ ಎಲ್ಲ ಶಾಸ್ತ್ರಬದ್ಧವಾಗಿ ಮಾಡ್ಬೇಕು. ಹುಡುಗಿನ ಕರೆಕ್ಟ್ ಮುಹೂರ್ತದಲ್ಲೇ ಮನೆ ಒಳಗಡೆ ತುಂಬಿಸ್ಕೋಬೇಕು. ಇಷ್ಟೆಲ್ಲ ಮಾಡಿದೀವಂತೆ, ಇದು ಒಂದ್ರಲ್ಲಿ ಯಾಕೆ ಕಡಿಮೆ ಮಾಡೋದು ಅಂತ? ಸರಿ, ಅದೇನ್ ಮಾಡ್ತಿರೋ ಬೇಗ ಮಾಡಿ. ನನಗ್ ಜಾಸ್ತಿ ದಿನ ವೈಷ್ಣವ್ ಪಕ್ಕದಲ್ಲಿ ಇನ್ನೊಂದು ಹುಡುಗಿನ ನೋಡಕ್ ಆಗಲ್ಲ. ಆದಷ್ಟು ಬೇಗ ಆ ಜಾಗದಲ್ಲಿ ನಾನ್ ಬರೋ ತರ ನೀವೇ ವ್ಯವಸ್ಥೆ ಮಾಡ್ಬೇಕು. ಜಾಸ್ತಿ ಡಿಲೇ ಆದ್ರೆ ಗೊತ್ತಲ್ಲ, ನಾನೇ ಬಂದು ನಿಮ್ ಮಗನ್ನ ಹಾರಿಸ್ಕೊಂಡು ಹೋಗ್ತೀನಿ. ಆತರ ಅವಕಾಶ ಕೊಡದೆ ಆದಷ್ಟು ಬೇಗ ಲಕ್ಷ್ಮಿನ ವೈಷ್ಣವಿಂದ ದೂರ ಮಾಡಿ ನನ್ನ ಮನೆ ತುಂಬಿಸ್ಕೊಡಿ. ಆಗ ಎಲ್ರಿಗೂ ಹ್ಯಾಪಿ ಎಂಡಿಂಗ್. ನಮಸ್ಕಾರ.